ಇವತ್ತು ಪ್ರತಾಪ್ ಸಿಂಹ ಅವರು ಅವರ ಒನ್ ಮ್ಯಾನ್ ಶೋ ಇದು. ಇದು ವೈಯಕ್ತಿಕ ಹೋರಾಟ ಅವರು. ಏನು ಮಹಿಷಿ ದಸರಾನ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅನಾವಶ್ಯಕವಾಗಿ ಮಹಿಷಿಯನ್ನು ವಿರೋಧಿಸ್ತಾ ಇವರು ಕಾಲ ಕಳೀತಾ ಇದ್ದಾರೆ. ಕಾರಣ ಇಷ್ಟೇ, ಇವರ ಅಭಿವೃದ್ಧಿ ಶೂನ್ಯ ಅನ್ನೋದು ಎಲ್ಲರಿಗೂ ಕಾಣ್ತಾ ಇದೆ. ಮಹಿಷಾಸುರನ್ನ ಅಬದ್ಧ ಅಸಹ್ಯ ಅಂತೇಳಿ ಸಂಬೋಧನೆ ಮಾಡ್ತಾರಲ್ಲ, ಇವತ್ತು ಮಹಾರಾಜರ ವಂಶಕ್ಕೆ ಅವರು ಅವಮಾನ ಮಾಡ್ತಾ ಇದ್ದಾರೆ. ಉತ್ಪ್ರೇರಣೆಯಿಂದ ಮೈಸೂರಿನ ಶಾಂತಿನ ಕದಡ್ತಾ ಇದ್ದಾರೆ. ಇತಿಹಾಸ ಉಳ್ಳ ಒಂದು ಮಹಿಷಿಯನ್ನ ವಿರೋಧ ಮಾಡ್ತಾ ಇರೋದು ಮತ್ತು ಒಂದು ಸಮುದಾಯಕ್ಕೆ ಧಕ್ಕೆ ತರುವಂತ ಕೆಲಸ ಮತ್ತು ಒಂದು ಸಮುದಾಯಕ್ಕೆ ಕಳಂಕ ಒರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಪಕ್ಷಕ್ಕೆ ತುಂಬಾ ನಷ್ಟ ಆಗ್ತದೆ ಅಂತ ನನ್ನ ಒಂದು ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ನನಗೆ ಬೇಸರ ಇದೆ. ಬರೀ ಇವರು ಯಾವಾಗ 9 ವರ್ಷದಿಂದನೂ ಸಹ ವಿವಾದದ ಹೇಳಿಕೆಯಿಂದಲ ಪ್ರಚಲಿತರಾಗಿ ಇವರು ಉಳ್ಕೊಂಡ್ ಬಂದವ್ರೆ. ಇವರ ಅಭಿವೃದ್ಧಿ ಶೂನ್ಯ. ಚಾಮುಂಡಿ ಚಲೋ ಮಾಡಿದ್ರೆ ನನ್ನ ಬೆಂಬಲ ಇಲ್ಲ ಸರ್. ಕಾರ್ಯಕರ್ತರು ತುಂಬಾ ನೊಂದ್ಕೊಂಡಿದ್ದಾರೆ, ಆಯ್ತಾ. ಹೀಗಾಗಿ ಪ್ರಜಾಪ್ರಭುತ್ವ ಎಲ್ಲರಿಗೂ ಹಕ್ಕಿದೆ. ಇವತ್ತು ಮೈಸಿ ದಸರಾನ ನಾನು ಬೆಂಬಲಿಸ್ತೀನಿ. ಎಲ್ಲಿದ್ದಾರೋ ಇವರು, 2014ರಲ್ಲಿಂದ ಈಚೆ ಬಂದಂತವ್ರು ಇವರು, ಮೈಸೂರು ಜನನ ಇವರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು? ಸರ್, ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು 30-34 ವರ್ಷದಿಂದ ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ವಿವಿಧ ಜವಾಬ್ದಾರಿಗಳನ್ನ ನಾನು ಆಗ್ಲಿಂದನೂ ಹೋರಾಟ ಮಾಡಿಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಬಂದಿದ್ದೀನಿ. ಇವತ್ತು ಪ್ರತಾಪ್ ಸಿಂಹ ಅವರ ಒನ್ ಮ್ಯಾನ್ ಶೋ ಇದು. ಇದು ವೈಯಕ್ತಿಕ ಹೋರಾಟ ಅವರು. ಏನು ಮಹಿಷಿ ದಸರಾನ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ, ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇದು ಯಾವುದೇ ಥರ ನೋಡಿ, ಭಾರತೀಯ ಜನತಾ ಪಕ್ಷ ಅಂದರೆ ಅದೊಂದು ಕೇಡರ್ ಬೇಸ್ ಪಾರ್ಟಿ. ಅದು ಆ ಕೇಡರ್ ಬೇಸ್ ಪಾರ್ಟಿ ಅಂದಮೇಲೆ ಕಾರ್ಯಕರ್ತರನ್ನ ಕರೆದು ಒಂದು ಚರ್ಚೆ ಆಗಬೇಕಾಗಿತ್ತು. ಕೋರ್ ಕಮಿಟಿ ಇದೆ, ಅದರೊಳಗೆ ತೋಂಟದಾರಿ ಅವರಿದ್ದಾರೆ, ನಾಗೇಂದ್ರ ಅವರಿದ್ದಾರೆ, ವಿಜಯಶಂಕರ್ ಅವರಿದ್ದಾರೆ, ಇವರು ರಾಜೇಂದ್ರ ಅವರು ಸಹ ಇದ್ದಾರೆ, ಹಲವಾರು ಮುಖಂಡರುಗಳಿದ್ದೀರಿ. ನೀವೆಲ್ಲ ಚರ್ಚೆ ಮಾಡಿ ನಮ್ಮಂಥವ್ರನ್ನ ಕರೆಸಿ ಒಂದು ವಿಚಾರ ಮಾಡಿದ್ದೀರಾ? ಒಂದು ಮಹಿಷಿ ಇದು ಸ್ಥಳೀಯ ಸಮಸ್ಯೆ. ಇದು ಮಹಿಷಿ ಅನ್ನೋದು ಒಂದು ಸ್ಥಳೀಯ, ಮಹಿಷಿ ಹೋರಾಟ ಮಾಡೋದು ಏನು ಮಾಡ್ತಾ ಇದ್ದಾರೋ ಅದು ಸ್ಥಳೀಯ ಸಮಸ್ಯೆ. ಹೀಗಾಗಿ ನಮ್ಮಂಥ ಮುಖಂಡರುಗಳನ್ನೆಲ್ಲ ಕೂರಿಸಿ ಇದನ್ನು ನಾವು ಮಾಡಬೇಕು, ಯಾಕೆ ಮಾಡಬೇಕು, ಮಹಿಷಿನ ಯಾಕೆ ವಿರೋಧ ಮಾಡಬೇಕು, ಆ ವಿರೋಧ ಮಾಡೋದ್ರಿಂದ ಪಕ್ಷಕ್ಕೇನಾರ ಲಾಭ ಉಂಟಾ ಇದನ್ನು. ಹಾಂ, ಹೀಗಾಗಿ ಮಹಿಷಾಸುರ ಹೀಗಾಗಿ ಇದನ್ನು ಚರ್ಚೆ ಆಗಬೇಕಾಗಿತ್ತು. ಇದು ಚರ್ಚೆ ಆಗಿಲ್ಲ. ಹಾಗಾಗಿ ನಾನು ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡನಾಗಿ ಈ ಒಂದು ಪ್ರತಾಪ್ ಸಿಂಹ ಅವರ ಈ ಧೋರಣೆ, ಈ ಅವ್ರ ವೈಯಕ್ತಿಕ ಹೋರಾಟಕ್ಕೆ ನನ್ನ ಬೆಂಬಲ ಇಲ್ಲ ಸರ್. ಹಲವಾರು ಕಾರ್ಯಕರ್ತರು ಇವತ್ತು ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವ್ರ ಮುಂದೆ ಹೇಳದೇ ಇದ್ರೂ ಸಹ ನಮ್ಮಲ್ಲಿ ಕರೆ ಮಾಡಿ ಹೇಳ್ತಾ ಇದ್ದಾರೆ, ಪ್ರತಾಪ್ ಸಿಂಹ ಅವರು ಮಾಡ್ತಾರಂಥ ಕೆಲಸ ಸರಿಯಲ್ಲ, ಇದು ಪಕ್ಷಕ್ಕೆ ನಷ್ಟ ತರುವಂಥದ್ದು. ನೋಡಿ, ಇವತ್ತು ಮುಂದಿನ ದಿನಗಳಲ್ಲಿ 2025 ಆಚೆಗೆ ನರೇಂದ್ರ ಮೋದಿ ಅವ್ರನ್ನ ಪುನಃ ನಾವು ಕೇಂದ್ರದಲ್ಲಿ ಪ್ರಧಾನಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡಬೇಕಾಗಿದೆ. ಅನಾವಶ್ಯಕವಾಗಿ ಮಹಿಷಿಯನ್ನು ವಿರೋಧಿಸ್ತಾ ಇವರು ಕಾಲ ಕಳೀತಾ ಇದ್ದಾರೆ. ಕಾರಣ ಇಷ್ಟೇ, ಇವರ ಅಭಿವೃದ್ಧಿ ಶೂನ್ಯ ಅನ್ನೋದು ಎಲ್ಲರಿಗೂ ಕಾಣ್ತಾ ಇದೆ. ಯಾಕಂದರೆ ಇವರ ಅಭಿವೃದ್ಧಿ ಇದ್ದಿದ್ರೆ ಅಭಿವೃದ್ಧಿ ಕಡೆ ಇವರು ಅಭಿವೃದ್ಧಿನ ಹೇಳ್ತಾ ಇವರು ಪಕ್ಷ ಸಂಘಟನೆ ಮಾಡ್ತಿದ್ರು. ಹಾಗಾಗಿ ನನಗೆ ಇವ್ರು ಮಾಡ್ತಾ ಇರೋದು ನಮಗೆ ವಿರೋಧ ಇದೆ ಸರ್. ಸರ್, ಇದು ಏನಾಗಿದೆ ಅಂತಂದರೆ, ನಮ್ಮದೇ ಸಂಸದರು ಆಗಿರ್ಬೋದು, ಇದು ದೇಶ ಪ್ರಜಾಪ್ರಭುತ್ವ ದೇಶ, ಇದು ಡೆಮಾಕ್ರೆಟಿಕ್ ಕಂಟ್ರಿ ಇದು. ಇದಿಲ್ಲಿ ಯಾರೇ ಏನೇ ಮಾಡಿದ್ರೂ ಅವಕಾಶಗಳಿದೆ. ಇವತ್ತು ಮಹಾರಾಜರು ಅಂಥ ಮಹಿಷಿನ ಆ ಒಂದು ಜಾಗದಲ್ಲಿ ಒಂದು ಮೂರ್ತಿನ ನಿಲ್ಲಿಸಿದ್ದಾರೆ ಅಂತಂದರೆ ಅವ್ರಿಗೇನು ಬುದ್ಧಿ ಇರಲಿಲ್ವಾ? ಅದರ ಇತಿಹಾಸ ಇಲ್ಲದೆ ಆ ಒಂದು ಕಾಲದಲ್ಲೇ ಆ ಒಂದು ಎತ್ತರ ಇವತ್ತು ನಾವು 100 ಅಡಿ ಎತ್ತರನ ಪ್ರತಿಮೆಗಳು ನಿಲ್ಲಿಸ್ಬಿಟ್ಟು ಸಂತೋಷ ಪಡ್ತೀವಿ. ಆ ಕಾಲದಲ್ಲೇ ಅಷ್ಟು ಎತ್ತರದ ನಿಲ್ಲಿಸಿದ್ರು ಅಂದರೆ ಅವ್ರಿಗೆ ಗೊತ್ತಿರಲ್ವ, ಇತಿಹಾಸ ಗೊತ್ತಿರಲ್ಲ ಮಹಾರಾಜರಿಗೆ? ಇವತ್ತು ಮಹಿಷಾಸುರನ್ನ ಅಬದ್ಧ ಅಸಹ್ಯ ಅಂಥೇಳಿ ಸಂಬೋಧನೆ ಮಾಡ್ತಾರಲ್ಲ, ಇವತ್ತು ಮಹಾರಾಜರ ವಂಶಕ್ಕೆ ಅವರು ಅವಮಾನ ಮಾಡ್ತಾ ಇದ್ದಾರೆ. ಮಹಾರಾಜರಿಗೆ ಗೊತ್ತಿರಲಿಲ್ವಾ ಅಸಹ್ಯ ಅಬದ್ಧ ಅನ್ನೋದು? ಮಹಿಷಿಯನ್ನು ಅವರು ದೆವ್ವ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಆ ದೆವ್ವ ಅನ್ನೋ ಸಂಬೋಧನೆ ಮಾಡ್ತಾ ಮಹಾರಾಜರ ವಂಶಕ್ಕೆ ಅವರು ಅವಮಾನ ಮಾಡ್ತಾ ಇದ್ದಾರೆ. ಮಹಾರಾಜರಿಗೆ ಬುದ್ಧಿ ಇರಲಿಲ್ವಾ ಮಹಿಷಿನ ದೆವ್ವ ಅಂತ ಸಂಬೋಧನೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಅದು ದೇವರೋ ಇನ್ನೊಂದೋ ನಮಗೆ ಗೊತ್ತಿಲ್ಲ, ಆದರೆ ಮಹಿಷಿ ಮಾಡಿರೋದು. ಹಾಗಾಗಿ ನೋಡಿ, ಇವತ್ತು ನೋಡಿ, ಉತ್ಪ್ರೇರಣೆಯಿಂದ ಮೈಸೂರಿನ ಶಾಂತಿನ ಕದಡ್ತಾ ಇದ್ದಾರೆ ಒಂದು. ಎರಡನೇದು ನೋಡಿ, ಇವತ್ತು ಕೇರಳದಲ್ಲಿ ಶಬರಿಮಲೆಗೆ ಹೋಗ್ತಾರೆ. ಮೊದಲು ನಾವು ಚಕ್ಕವರಿದ್ದಾಗ ಹೋಗಿದ್ದು, ಫಸ್ಟು ಬಾಬರ್ ದೇವ್ರಿಗೆ ಹೋಗ್ಬಿಟ್ಟು ಮುಸಲ್ಮಾನ್ ಒಬ್ಬ ರಾಜ ಅವನು,
ಆ ಬಾಬರ್ ಹತ್ರ ಹೋಗಿ ನಾವು ಅಯ್ಯಪ್ಪನಿಗೆ ಹೋಗ್ತಾ ಇದ್ದೋ. ಹಂಗಾದ್ರೆ ಕೇರಳದಲ್ಲಿ ಹೋಗಿ ಬಾಬರ್ನ ತೆಗೆಸ್ಬಿಡ್ತಾರ ಇವರು? ಇಲ್ಲ, ಇವರು ಮಹಿಷಿನ ತಗ್ಸೋಕ್ಕಾಗುತ್ತಾ? ಅದು ಇತಿಹಾಸ ಉಳ್ಳ ಒಂದು ಮಹಿಷಿಯನ್ನು ವಿರೋಧ ಮಾಡ್ತಾ ಇರೋದು ಮತ್ತು ಒಂದು ಸಮುದಾಯಕ್ಕೆ ಧಕ್ಕೆ ತರುವಂಥ ಕೆಲಸ ಮತ್ತು ಒಂದು ಸಮುದಾಯಕ್ಕೆ ಕಳಂಕ ಹೊರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಪಕ್ಷಕ್ಕೆ ತುಂಬ ನಷ್ಟ ಆಗ್ತದೆ ಅಂತ ನನ್ನ ಒಂದು ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ನನಗೆ ಬೇಸರ ಇದೆ. ಸರ್, ನಮಗೆ ಪಕ್ಷದಲ್ಲಿ ಕರೆದು ಈ ಥರ ಯಾರೋ ಮಹೇಶಾಸ್ತ್ರನ ವಿರೋಧ ಮಾಡಬೇಕು, ಯಾಕೆ ಮಾಡಬೇಕು, ಏನು ಕಾರಣಕ್ಕೆ ಮಾಡಬೇಕು, ಇದರಿಂದ ಪಕ್ಷಕ್ಕೆ ಲಾಭ ಆಗುತ್ತಾ ಅನ್ನೋದನ್ನು ಚರ್ಚೆ ಆಗಿಲ್ಲ ಸರ್. ಇದು ಕೋರ್ ಕಮಿಟಿಯಲ್ಲೂ ಚರ್ಚೆ ಆಗಿಲ್ಲ. ನೋಡಿ, ಶ್ರೀನಿವಾಸ್ ಪ್ರಸಾದ್ ಇದ್ದಾರೆ, ಕೋಟೆ ಶಿವಣ್ಣ ಅವರಿದ್ದಾರೆ, ಇನ್ನೂ ಹಲವಾರು ದಲಿತ ಸಮುದಾಯದ ನಾಯಕರುಗಳಿದ್ದಾರೆ, ಇನ್ನೂ ಹಿಂದುಳಿದ ನಾಯಕರುಗಳಿದ್ದಾರೆ, ಕರೆದು ಚರ್ಚೆ ಮಾಡ್ಬೋದಾಗಿತ್ತು. ಕಾರ್ಯಕರ್ತರಿಗೆ ಮನದಟ್ಟು ಮಾಡಬೇಕಾಗಿತ್ತು. ಈ ರೀತಿ ಏಕಾಏಕಿ ಅವರ ವೈಯಕ್ತಿಕವಾದ ಹೋರಾಟಗಳನ್ನ ಮಾಡ್ತಾ ಬರೀ ಇವರು ಯಾವಾಗ 9 ವರ್ಷದಿಂದನೂ ಸಹ ವಿವಾದದ ಹೇಳಿಕೆಯಿಂದಲ ಪ್ರಚಲಿತರಾಗಿ ಇವರು ಉಳ್ಕೊಂಬಂದವ್ರೆ. ಇವರ ಅಭಿವೃದ್ಧಿ ಶೂನ್ಯ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಿಡ್ತೀನಿ. ಚಾಮುಂಡಿ ಚಲೋ ಮಾಡಿದ್ರೆ ನನ್ನ ಬೆಂಬಲ ಇಲ್ಲ ಸರ್. ಕಾರ್ಯಕರ್ತರು ತುಂಬ ನೊಂದ್ಕೊಂಡಿದ್ದಾರೆ, ಆಯಿತಾ? ಹೀಗಾಗಿ ಪ್ರಜಾಪ್ರಭುತ್ವದ ಎಲ್ಲರಿಗೂ ಹಕ್ಕಿದೆ. ಇವತ್ತು ಮೈಸಿ ದಸರಾನ ನಾನು ಬೆಂಬಲಿಸ್ತೀನಿ, ಯಾರೇ ಆಗಿದ್ರು ನಾನು ಬೆಂಬಲಿಸ್ತೀನಿ. ಅದು ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ಬೇಕಾರ ಮಾಡ್ಬೋದು ಅಂತ ಮಹಾರಾಜರೇ ಹೇಳಿದ್ದಾರೆ, ಅವರೇ ಅದಕ್ಕೆ ಮೂಲ ಕಾರಣಕರ್ತರು. ಮತ್ತು ಪ್ರಜಾಪ್ರಭುತ್ವ ಮತ್ತು ಏನು ಸಂವಿಧಾನದಲ್ಲಿ ಎಲ್ಲ ಹಕ್ಕಿದೆಯೋ ಆ ಹಕ್ಕನ್ನು ಚಲಾಯಿಸೋಕ್ಕೆ ಇವ್ರು ಬಿಡಬೇಕು. ಇವರು ಎಲ್ಲಿದ್ದವರು ಸರ್? ಇವರು ಎಲ್ಲಿದ್ದವರು? ಇವರು 2014ರಲ್ಲಿಂದ ಈಚೆ ಬಂದಂಥವ್ರು. ಇವರು ಮೈಸೂರು ಜನನ, ಇವರು ಏನು ಅಂದ್ಕೊಬಿಟ್ಟಿದ್ದಾರೆ? ಇದು ಇವತ್ತು ಬತ್ಸವರು ಅಷ್ಟೇ, ಅರ್ಧಂಬರ್ಧ ಮನಸ್ಸಿಂದ ಇವರು ಒಪ್ಪಿಗೆ ಕೊಟ್ಟು ಅವ್ರ ಜೊತೆಗೆ ನಿಂತಿದ್ದಾರೆ. ಅವ್ರಿಗೂ ಗೊತ್ತು, ಒಂದು ಕ್ಷೇತ್ರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಸಮುದಾಯ ಅವ್ರ ವಿರುದ್ಧ ನಾನು ಮಾಡಬಾರ್ದು ಅನ್ನೋದು ಅವ್ರಿಗೂ ಗೊತ್ತಿದೆ. ಯಾವುದೋ ಒಂದು ಕಾರಣಾಂತರದಿಂದ ಪ್ರತಾಪ್ ಸಿಂಹ ಅವ್ರಿಗೆ ಎದುರ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ, ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅರ್ಧಂಬರ್ಧ ಮನಸ್ಸಿಂದ. ನಾನು ಯಾಕಂದರೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋನು. ಇವತ್ತು ಯಾವುದೋ ಮನಸ್ಸಿಲ್ಲದ ಮನಸ್ಸು ಇವರು ಯಾರು ಅವ್ರ ಜೊತೆ ಕೈ ಜೋಡಿಸಿದಾರೋ ಅವರುಗಳು ಅವ್ರ ಜೊತೆಗಿದ್ದಾರೆ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು BJPಯಲ್ಲಿ ಹಿಂದೆ ರಾಜ್ಯ ಕಾರ್ಯದರ್ಶಿಯಾಗಿದ್ದೆ, ಈಗ ಬರೀ ಕಾರ್ಯಕರ್ತನಾಗಿದ್ದೀನಿ ಸರ್. ನಾನು ತಳಮಟ್ಟದಿಂದ ಪಕ್ಷ ಕಟ್ಟಿದವನು, ಇಡೀ ಮೈಸೂರು ಜಿಲ್ಲೆಗೆ ಗೊತ್ತು. ನಾನು ನರಸಿಂಹರಾಜ ಕ್ಷೇತ್ರದಲ್ಲಿ ಕ್ಯಾತ್ಮನಹಳ್ಳಿ ಕೋಮು ಗಲಭೆಯಲ್ಲಿ 2009ರಲ್ಲಿ ಮಾರಣಾಂತಿಕ ಅಲ್ಲೇ ಒಳಪಟ್ಟು ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲೇ ನಾನು ಪಕ್ಷವನ್ನು ಕಟ್ತಾ ಇದ್ದೀನಿ. ಹಾಗಾಗಿ ನಾನಿವತ್ತು ನನಗೆ ಯಾವುದೇ ಥರ ಅಧಿಕಾರ ಅಂತಸ್ತು ನೀಡಿದ್ರೂ ಸಹ ನಾನು ಪಕ್ಷಕ್ಕೋಸ್ಕರ ನಿಷ್ಠಾವಂತನಾಗಿ ನಾನು ಪಕ್ಷ ಒಳಿತಿಗಾಗಿ ನಾನು ಬಯಸ್ತಾ ಇದ್ದೀನಿ ಸರ್. ಈ ವಿಚಾರದಲ್ಲಿ